ನಮಸ್ತೆ. ಗುರುವಾರದ ಬೆಳಗಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ನನ್ನನ್ನು ಹೀಗೆ ಬೆಳೆಸಿ. ಯಾಕೆ ಅಂದರೆ ನಾನು ಸುಮಾರು 1 ವರ್ಷದಿಂದ ವಿಡಿಯೋಸ್ಗಳನ್ನ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ. ಹಾಗಾಗಿ ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನು ಮುಂದೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಗುರುವಾರ ನಾನು ರಾಯರ ಮಠಕ್ಕೆ ಹೋದಾಗ ನನಗೆ ತುಂಬಾ ಹುಷಾರಿರಲಿಲ್ಲ. ರಾಯರಿಗೆ ನಾನು ಪ್ರದಕ್ಷಿಣೆ ಹಾಕುವಷ್ಟು ನನಗೆ ಶಕ್ತಿ ಇರಲಿಲ್ಲ. ತುಂಬಾ ನನಗೆ ಹೆಲ್ತು ಪ್ರಾಬ್ಲಮ್ ಆಗಿತ್ತು. ಆದ್ರೂ ಸರಿ, ಏನಾದರೂ ಆಗಲಿ ನಾನು ಪ್ರದಕ್ಷಿಣೆ ಹಾಕಬೇಕು. ಯಾಕೆಂದರೆ ನಾನು ಮಾಡ್ತಾ ಇರೋ ಸೇವೆ ಮುಂದುವರ್ಸ್ಕೊಂಡು ಹೋಗಬೇಕು. ಇವತ್ತು ನಾನು ಏನೇ ಆದ್ರೂ ಬಿಡಬಾರ್ದು ಅಂತೇಳಿ ರಾಯರ ಹತ್ರ ನಾನು ಸಂಕಲ್ಪ ಮಾಡಿದೆ. ರಾಯರೇ, ನನ್ನ ಕೈಲಿ ಆಗ್ತಿಲ್ಲ ಪ್ರದಕ್ಷಿಣೆ ಮಾಡೋಕ್ಕೆ, ಅಷ್ಟು ನನಗೆ ಹುಷಾರಿಲ್ಲ. ಆದರೂ ನಾನು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನೀವೇ ನನ್ನ ಶಕ್ತಿ, ನೀವೇ ನನಗೆ ಆ ಶಕ್ತಿನ ಕೊಡಬೇಕು, ಮತ್ತು ನನಗೆ ಆರೋಗ್ಯ ಸಮಸ್ಯೆನ ಸರಿ ಮಾಡಿ ಅಂತೇಳಿ ರಾಯರ ಹತ್ರ ಬೇಡಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ನಾನು 3 ರೌಂಡು ಪ್ರದಕ್ಷಿಣೆನ ಹಾಕಿದೆ. ನನಗೆ ಯಾವುದೇ ರೀತಿ ಸುಸ್ತು ಅನಿಸ್ಲಿಲ್ಲ. ಅದು ಹೆಂಗೆ ಮಾಡಿದೆ, ಪ್ರದಕ್ಷಿಣೆಗಳನ್ನ ಹಾಕಿದೆ ಅನ್ನೋದು ಕೂಡ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಾನು 3 ರೌಂಡು ಪ್ರದಕ್ಷಿಣೆ ಹಾಕಿಕೋ ಅಷ್ಟರಲ್ಲಿ ನನಗೆ ನಾನೇ ಚೇಂಜಸ್ ಆಗಿಬಿಟ್ಟಿದೆ. ನನ್ನ ಹೆಲ್ತು ಕೂಡ ಒಂದು ಸ್ವಲ್ಪ ಬೆಟರ್ ಅನ್ನಿಸ್ತು. ಎಲ್ಲೋ ಒಂದು ಕಡೆ ನನಗೆ ರಾಯರಿದ್ದಾರೆ ಅಂತ ತುಂಬಾ ಜಾಸ್ತಿ ನಂಬಿಕೆ ಆಯಿತು. ಇದ್ದಾರೆ, ನಮ್ಮ ಕೈ ಯಾವತ್ತೂ ಬಿಟ್ಟಿಲ್ಲ. ಆದ್ರೂ ನನಗಿದ್ದ ಪರಿಸ್ಥಿತಿಲಿ ನಾನು ಪ್ರದಕ್ಷಿಣೆ ಹಾಕೋ ಆಗಿಲ್ಲ, ಆಗ್ತಾನೂ ಇರಲಿಲ್ಲ. ಅದೇನಾದರೂ ಆಗಲಿ ರಾಯರಿದ್ದಾರೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲದೆ ಇರೋ ರೀತಿಲಿ ನಾನು ಪ್ರದಕ್ಷಿಣೆ ಹಾಕಿ, ಮತ್ತು ನಾನು ಪ್ರದಕ್ಷಿಣೆ ಹಾಕೋಕ್ಕೆ ಮುಂಚೆ ಒಂದು ಸಂಕಲ್ಪನ ಮಾಡಿಕೊಂಡಿದ್ದೆ. ಆ ಸಂಕಲ್ಪ ಏನಂದರೆ, ನನಗಿವಾಗಿರುವಂಥ ಹೆಲ್ತ್ ಪ್ರಾಬ್ಲಮ್ಮು ಸರಿ ಹೋದರೆ ನಾನು ತುಳಸಿನ ಅರ್ಪಿಸ್ತೀನಪ್ಪ, ಯಾರಿಗಾದರೂ ಕೊಡ್ತೀನಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ನೋಡಿದ್ರೆ ಗುರುವಾರನೇ ನನ್ನ ಹೆಲ್ತು ರಾಯರ ಮಠಕ್ಕೆ ಹೋಗಿ ಮನೆಗೆ ಬರೋಷ್ಟರಲ್ಲೇ ನಾನು ಸ್ವಲ್ಪ ಚೆನ್ನಾಗಿ ಆಗಿಬಿಟ್ಟೆ. ನನಗೆ ಗೊತ್ತಾಯಿತು ನಾನು ಚೆನ್ನಾಗಿದ್ದೀನಿ, ನನಗೆ ರಾಯರ ಆಶೀರ್ವಾದ ಸಿಕ್ತು ಅಂತ ಹೇಳಿ ಅವತ್ತಿನ ದಿನವೇ ನಾನು ಕೊಡಬೇಕು ಅಂತೇಳಿ ಹೋಗ್ಬಿಟ್ಟು ತುಳಸಿ ಗಿಡಗಳನ್ನ ತೊಗೊಂಡು ಬಂದು ರಾಯರ ಮುಂದೆ ಇಟ್ಟು ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ. ಮಣ್ಣಿನ ದೀಪ ಎಲ್ಲ ತೊಗೊಂಡು ಬಂದು ಮಣ್ಣಿನ ದೀಪ ಎಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಅದಾದಮೇಲೆ ನಾನು ಮಣ್ಣಿನ ದೀಪನ ಹೇಗೆಲ್ಲ ಜೋಡಿಸ್ಬೇಕು ಅಂತ ಫಸ್ಟು ನೋಡ್ಕೋತೀನಿ. ನೋಡ್ಕೊಂಡಾದಮೇಲೆ ಸ್ವಲ್ಪ ತುಪ್ಪ, ಆಯಿಲ್ಲು ಮತ್ತು ಬತ್ತಿಗಳನ್ನ ಹಾಕಿ ರೆಡಿ ಮಾಡಿಕೊಂಡೆ. ದೀಪಾವಳಿ ಹಬ್ಬ ಇರೋದರಿಂದ ಮಣ್ಣಿನ ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಗುರುವಾರ ಮಣ್ಣಿನ ದೀಪನೇ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಅಮ್ಮ ಹೇಳಿದ್ರು ದೀಪನೂ ಇಡು ಮಗಳೇ ಅಂತ. ಸರಿ ಅಂತೇಳಿ ದೀಪನೂ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಫೋನು ಸ್ವಲ್ಪ ಕೈ ಕೊಡ್ತು ಅಂದರೆ ಮೆಮೊರಿ ಜಾಸ್ತಿ ಆಗಿ ಸ್ವಲ್ಪ ಇದಾಯಿತು. ಆದ್ರೂ ದೀಪ ಹಚ್ಚೋದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ತುಂಬ ಚೆನ್ನಾಗಿ ಗುರುವಾರ ನಮ್ಮ ಮನೆಯಲ್ಲಿ ಪೂಜೆ ಆಯಿತು. ನಮ್ಮ ಮನೇಲಿ ತುಂಬ ಚೆನ್ನಾಗಿ ದೀಪಾವಳಿ ಹಬ್ಬನೂ ಕೂಡ ಆಯಿತು. ಬಂದವ್ರಿಗೆಲ್ಲ ನಾನು ತುಳಸಿ ಗಿಡನ ಕೊಟ್ಟೆ. ನನ್ನ ತಂಗಿ ಮತ್ತು ನಮ್ಮ ಸಿಸ್ಟರ್ಸು ಎಲ್ಲರೂ ಬಂದಿದ್ದರು, ಮನೆ ತುಂಬ ಇದ್ದರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಾಯರ ಹತ್ರ ಬೇಡಿಕೊಂಡು, ಅವರು ಕೂಡ ನನಗೆ ಒಳ್ಳೆಯದಾಗಲಿ, ಅಕ್ಕ ಯಾವಾಗಲೂ ಚೆನ್ನಾಗಿರಬೇಕು ಅಂತೇಳಿ ನನಗೂ ಆಶೀರ್ವಾದ ಮಾಡಿದ್ರು. ಒಂದೇ ದಿನದಲ್ಲಿ ನನ್ನ ಆರೋಗ್ಯ ಸರಿ ಹೋಯಿತು. ಅದಕ್ಕೆ ಕಾರಣ ರಾಯರ ಆಶೀರ್ವಾದ.